ನಾನು ಇಲ್ಲಿ ನಮ್ಮ ಚಿತ್ರತಂಡಕ್ಕೆ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಕಿಕ್ಕಿದ್ದು ತುಂಬಿ ಬಂದಿರುವಂತಹ ನನ್ನ ಪತ್ರಕರ್ತ ಮಿತ್ರರಿಗೆ ಮನಸ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ವಿಕ್ರಾಂತ್ ರೋಣ ಪ್ರೆಸ್ ಮೀಟ್ ಮೊದಲನೇ ಬಾರಿಗೆ ನಾನು ತಮ್ಮೆಲ್ಲರನ್ನೂ ಭೇಟಿ ಆಗ್ತಾ ಇರೋದು ಬಹಳ ಸಂತೋಷ ಆಗ್ತದೆ. ಕೋವಿಡ್ ನಂತಹ ಸಿಚುವೇಶನ್ನಲ್ಲಿ ನಾವು ಯಾರನ್ನು ಸಂಪರ್ಕ ಮಾಡ್ಲಿಕ್ಕೆ ಆಗಲಿಲ್ಲ. ಹೈದರಾಬಾದ್ನಲ್ಲಿ ನಾವು ಸೆಟ್ಗಳನ್ನ ಹಾಕ್ಕೊಂಡು ಆ ಕೋವಿಡ್ ಸಿಚುವೇಶನ್ನ ಎದುರಿಸ್ತಾ ಶೂಟ್ ಮಾಡದಂಥ ಸಮಯದಲ್ಲಿ ಭಾಳಷ್ಟು ಪತ್ರಕರ್ತರು ನನಗೆ ಫೋನ್ ಮಾಡ್ತಾಯಿದ್ರು. ಕೆಲವೊಬ್ಬರದ್ದು ಫೋನ್ನ ಅಟೆಂಡ್ ಮಾಡೋಕ್ಕೂ ಆಗಲಿಲ್ಲ, ಕ್ಷಮೆ ಇರಲಿ. ಕೆಲವೊಬ್ಬರದ್ದು ಅಟೆಂಡ್ ಮಾಡಿ ಸಾಧ್ಯವಾದಷ್ಟು ಅಲ್ಲಿ ನಡೀತಾ ಇರುವಂಥ ಒಂದು ವಿಚಾರಗಳನ್ನ ನಾನು ತಮಗೆ ಮುಟ್ಟಿಸ್ತಾ ಬಂದೆ. ತಾವುಗಳು ಕೂಡ ಮೊದಲನೇ ದಿವಸದಿಂದ ಏನು ಸುದೀಪ್ ಸರ್ ಅವರು ಒಂದು ಮೊದಲನೇ ತುಣುಕು ಅವರ ಒಂದು ಟ್ವಿಟರ್ನಲ್ಲಿ ಬಿಟ್ಟಂಥ ತುಣುಕನ್ನ ತಗೊಂಡು ಪ್ರತಿಯೊಂದು ವಿಚಾರಕ್ಕೂ ತಾವುಗಳು ಭಾಳಷ್ಟು ಉತ್ತಮವಾದ ರೀತಿಯಲ್ಲಿ ನಮಗೆ ಈ ಸಿನಿಮಾಗೆ ಪ್ರಚಾರವನ್ನು ಕೊಟ್ಟಿರ್ತೀರಾ. ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಈ ಒಂದು ಪ್ರಚಾರನ ಮಾಡಿ ಅಂತ ಕೇಳ್ಕೊಳ್ತಾ ಬಂದಿರುವಂಥ ಎಲ್ಲರಿಗೂ ಇನ್ನೊಮ್ಮೆ ಶುಭ ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಂದಿರುವಂಥ ಮಾಧ್ಯಮದ ಎಲ್ಲ ಮಿತ್ರರಿಗೂ ಹಿರಿಯರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ. ಮಂಜು ಸರ್ ಫೋಟೋ ಅಲ್ಲಿ ಹಾಕಿದ್ರ ಬಗ್ಗೆ, ಸೊ ಆ ಫೋಟೋ ಏನಾದ್ರಲ್ಲಿ ಹಾಕಿರಲಿಲ್ಲ ಅಂದ್ರೆ ಬುರ್ಜ್ ಖಲೀಫಾಗೆ ಕಳೆ ಇರಲಿಲ್ಲ. ಯಾಕಂದ್ರೆ ಆ ಬುರ್ಜ್ ಖಲೀಫಾ ಮೇಲೆ ಈ ಸಿನಿಮಾ ಬರಬೇಕು, ಸರ್ದು ಒಂದು ಸೆಲೆಬ್ರೇಷನ್ ಆಗಬೇಕು ಅನ್ನೋ ಐಡಿಯಾ ಮಂಜು ಸರ್ದೇನೆ. ಸೊ ಇಟ್ಸ್ ಅ ರೆಸ್ಪೆಕ್ಟ್ ಫ್ರಮ್ ದ ಟೀಮ್, ನಮ್ಮ ಕಡೆಯಿಂದ ಅವ್ರನ್ನ ನಾವು ಆನರ್ ಮಾಡಿರೋದು ಅದೊಂದು ಫೋಟೋ ಹಾಕಿ. ಹಾಗೆ ವಿಕ್ರಾಂತ್ ರೋಣ ಸಿನಿಮಾ ಮಂಜು ಸರ್ ಹೇಳಿದಾಗೆ ಕೋವಿಡ್ ಸಮಯದಲ್ಲಿ ಶುರುವಾದಂಥ ಮೊದಲನೇ ಬಿಗ್ ಬಜೆಟ್ ಸಿನಿಮಾ. ಸೊ ಅದನ್ನ ಆ ಧೈರ್ಯ ಮಾಡಿ ಮುಂದೆ ನುಗ್ಗಕ್ಕೆ ಕಾರಣ ಒಂದು ನಮ್ಮ ಸುದೀಪ್ ಸರ್ ಅಂಡ್ ನಮ್ಮ ಮಂಜು ಸರ್. ಸೊ ಅವ್ರ ಇಬ್ಬರ ಸ್ಟ್ರೆಂತ್ ಇರಲಿಲ್ಲ ಅಂದ್ರೆ ನಾವು ಈ ಮಟ್ಟಕ್ಕೆ ಬಂದು ಇವತ್ತೊಂದು ಬುರ್ಜ್ ಖಲೀಫಾ ಮೇಲೆ ಅಷ್ಟು ದೊಡ್ಡ ಹಿಸ್ಟೋರಿಕ್ ಈವೆಂಟ್ ನಡೆಯೋಕೆ ಸಾಧ್ಯನೇ ಇರಲಿಲ್ಲ. ಈಗ ಒಬ್ಬ ದೊಡ್ಡ ಮನುಷ್ಯರನ್ನ ಪ್ರೆಸೆಂಟ್ ಮಾಡ್ಬೇಕಂದ್ರೆ ದೊಡ್ಡದಾಗಿ ಪ್ರೆಸೆಂಟ್ ಮಾಡ್ಬೇಕು ಮೊದಲನೇದದು. ಅಂಡ್ ಅದಕ್ಕೆ ಕಾರಣಕರ್ತರು ಮಂಜು ಸರ್, ಅವರಿಂದ ಬಂದಂತ ಐಡಿಯಾ. ಫಸ್ಟ್ ಅವ್ರು ಹೇಳಿದಾಗ ಏನೋ ಹೇಳ್ತಾ ಇದಾರೆ, ಇದೆಲ್ಲ ಆಗೋ ಕೆಲಸನ ಅಂತಾನೆ ಅನ್ಸಿದ್ ನಮಗೆ. ಬಟ್ ತುಂಬಾ ಸೀರಿಯಸ್ ಆಗಿದ್ರು ಅವರು, ಇದು ಮಾಡಲೇಬೇಕು ಅಂದ್ರೆ ಒಂದು ನಮ್ಮ ಸಿನಿಮಾ, ಇನ್ನೊಂದು ಇದು ಸರ್ಗೆ ಆಕ್ಚುಲಿ ಗೊತ್ತಿರಲಿಲ್ಲ. ಅವ್ರ 25 ಇಯರ್ಸ್ ವಿಡಿಯೋ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಅನ್ಕೊಂಡಿದ್ದು ಕಂಪ್ಲೀಟ್ ವಿಡಿಯೋ ಹಾಕ್ತಾ ಇದೀವಿ ಅಂತ. ಸೊ ಅದೊಂದು ಮಾಡಬೇಕು, 25ನೇ ವರ್ಷದೊಂದು ಸಂಭ್ರಮನ ಅಲ್ಲಿ ಆಚರಿಸ್ಬೇಕು ಅನ್ನೋದು, ದೊಡ್ಡದಾಗಿ ಆಚರಿಸ್ಬೇಕು ಅನ್ನೋದು ಮಂಜು ಸರ್ದ ಐಡಿಯಾ ಇತ್ತು. ಇನ್ಫ್ಯಾಕ್ಟ್ ಎಲ್ಲ ಕಂಪ್ಲೀಟ್ ಮಾಧ್ಯಮದವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ದೊಡ್ಡ ಪ್ಲಾನ್ ಇತ್ತು, ಬಟ್ ಕೋವಿಡ್ ರೆಸ್ಟ್ರಿಕ್ಷನ್ಸ್ ಇಂದಾಗಿ ಅದು ಸಾಧ್ಯ ಆಗಲಿಲ್ಲ. ಬಟ್ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಹಿಮ್ ಅಂಡ್ ಅಫ್ಕೋರ್ಸ್ ಆ ವಿಡಿಯೋ ರೆಡಿ ಮಾಡೋಕ್ಕೆ ಅದನ್ನ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವ್ರದೆಲ್ಲ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಇದ್ರಲ್ಲಿ. ಎಲ್ಲ ನನ್ನ ಬಗ್ಗೆ ಮಾತಾಡ್ತಾರೋ ಗೊತ್ತಿಲ್ಲ, ಬಟ್ ಅಜನೀಶ್ ಬಗ್ಗೆ ಅಂತೂ ಎಲ್ಲರೂ ಪ್ರತಿ ಒಂದು ಕಮೆಂಟ್ ಅಲ್ಲೂ BGM ಸೂಪರ್, BGM ಕಿಂಗ್, BGM ಬ್ರಹ್ಮ ಅಂತೆಲ್ಲ ಟೈಟಲ್ ಕೊಟ್ಬಿಟ್ಟಿದ್ದಾರೆ ಆಡಿಯನ್ಸ್. ಸೊ ಮೊದಲೇದಾಗಿ ಅಜನೀಶ್, ಐ ಥಿಂಕ್ ನೀವು ಮಾತಾಡಬೇಕು ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹಾಗೂ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ತುಂಬಾ ಖುಷಿಯಾದ ಒಂದು ದಿನಗಳು. ವಿಕ್ರಾಂತ್ ರೋಣ ಸಿನಿಮಾಗೆ ಮ್ಯೂಸಿಕ್ ಮಾಡೋಕ್ಕೆ ಶುರು ಮಾಡಿದಾಗಿಂದನು ಇವತ್ತಿನವರೆಗೂ ಹೇಳೋಕ್ಕೆ ಪದಗಳೇ ಇಲ್ಲ. ಸುದೀಪ್ ಸರ್ ಅವರ 25ನೇ ವರ್ಷದ ಇದರಲ್ಲಿ ಆ ವಿಕ್ರಾಂತ್ ರೋಣ ಸಿನಿಮಾಗೆ ನನಗೆ ಕೆಲಸ ಮಾಡಕ್ಕೆ ಸಿಕ್ಕಿರೋದು ನನ್ನ ಒಂದು ಸೌಭಾಗ್ಯನೇ ಅಂತ ಅನ್ಕೋತೀನಿ. ಆ್ಯಂಡ್ ಐ ಥ್ಯಾಂಕ್ಸ್ ಸುದೀಪ್ ಸರ್ ಆ್ಯಂಡ್ ಜಾಕ್ ಮಂಜು ಸರ್ ಆ್ಯಂಡ್ ಅನೂಪ್ ಫಾರ್ ದಿಸ್ ಆಪರ್ಚುನಿಟಿ. ಮ್ಯೂಸಿಕ್ನ ಪ್ರೋಗ್ರಾಮಿಂಗ್ ಮಾಡೋ ಅಥವಾ ಹಾಡು ರೆಕಾರ್ಡ್ ಮಾಡೋ ಕೇಳಿಸ್ಬಿಡ್ಬೋದು, ಬಟ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಡೆಫಿನೆಟ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವಿಕ್ರಾಂತ್ ರೋಣ ಮ್ಯೂಸಿಕ್ ವಿಲ್ ಬಿ, ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಆ್ಯಂಡ್ ಇಟ್ ವಿಲ್ ಬಿ ಇನ್ ಎ ಹ್ಯೂಜ್ ಸ್ಕೇಲ್ ಇನ್ ಎಮೋಷನಲ್ ವೈಸ್ ಆಗಿರ್ಬೋದು, ಸೌಂಡಿಂಗ್ ವೈಸ್ ಆಗಿರ್ಬೋದು, ಇನ್ ಯಾವುದೇ ರೀತಿ ಆಗಿರ್ಬೋದು. ಸೊ ವಿ ಆರ್ ವರ್ಕಿಂಗ್ ಹಾರ್ಡ್, ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮಲ್ಲಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಇಂಡಸ್ಟ್ರಿಗೆ ಬಂದು ಐ ಥಿಂಕ್ ಈಗ ಆಲ್ರೆಡಿ 6 ಇಯರ್ಸ್ ಆಗಿದೆ. ಬಟ್ ಅಲ್ಲಿ ಏನಾಗ್ತಾ ಇತ್ತು ಅಂದರೆ ಫಸ್ಟು ಫೋನ್ ಬರುತ್ತೆ, ಮಾತಾಡ್ತೀವಿ, ವಿದಿನ್ ಅ ವೀಕ್ ನಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ, ನಾವು ಶೂಟಿಂಗ್ ಶುರು ಮಾಡ್ತೀವಿ. ಬಟ್ ಈ ಕಾಲ್ ಬಂದಾಗ ಐಡಿಯಾ ಇರಲಿಲ್ಲ ಯಾವಾಗ ನಾವು ಶೂಟಿಂಗ್ ಮಾಡ್ಬೋದು ಅಂತ. ಬಟ್ ಫ್ರಮ್ ದ ಡೇ 1 ಟಿಲ್ ದಿ ಎಂಡ್ ಐ ಥಿಂಕ್ ಐವ್ ಹ್ಯಾಡ್ ಎನ್ ಅಮೇಝಿಂಗ್ ಟೈಮ್. ದ ವೇಟ್ ವಾಸ್ ವರ್ತ್ ಇಟ್, ಐ ಥಿಂಕ್ ದಟ್ಸ್ ಇಟ್. ಥ್ಯಾಂಕ್ ಯು. ಮಾಧ್ಯಮದ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುದೀಪ್ ಸರ್ಗೆ
25 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಸರ್. ಸರ್ಗೆ ಗೊತ್ತಿರಲ್ಲ, ನಾನು ಮೊದಲನೇ ಬಾರಿ ಸರ್ನ ನೋಡಿದ್ದು ಪ್ರೇಮದ ಕಾದಂಬರಿ ಸೆಟ್ಟಲ್ಲಿ. ಸೊ ನಮ್ಮ ತಂದೆ ಸೀರಿಯಲ್ ಅಲ್ಲಿ ಸರ್ ಆಕ್ಟ್ ಮಾಡ್ತಾ ಇದ್ರು. ಆ ಸೆಟ್ಟಿಂದ ವಿಕ್ರಂತ್ ರೋಣ ಸೆಟ್ಗೆ ತನಕ ನಾನು ಅವರ ಜರ್ನಿನ ತುಂಬಾ ಕ್ಲೋಸ್ ಆಗಿ ಫಾಲೋ ಮಾಡಿದ್ದೀನಿ, ಅವರೆಲ್ಲ ಸಿನಿಮಾಗಳನ್ನ ನೋಡಿದ್ದೀನಿ, ಆ್ಯಂಡ್ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಮೆ ಸರ್. ಹಾಗೆ ವಿಕ್ರಾಂತ್ ರೋಣ ಸಿನಿಮಾ ಬಗ್ಗೆ ಮಾತಾಡಬೇಕು, ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾ ಡಿಸ್ಕಷನ್ ಆಗುವಾಗ ನಾನು ಅನೂಪ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದೆ, ಪ್ರತಿದಿನ ಮೀಟ್ ಮಾಡ್ತಾ ಇದ್ದೆ. ಅವ್ರು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಸಂಜೀವ್ ಗಂಭೀರ ಪಾತ್ರ ಬರೆದಿದ್ರು ಗೊತ್ತಿಲ್ಲ, ಬಟ್ ಸುದೀಪ್ ಸರ್ ಇದ್ರಲ್ಲಿ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಮನಸ್ಸಲ್ಲಿ ನನಗೆ ಆ ಪಾತ್ರ ಸಿಕ್ಕಿದ್ರೆ ಸಾಕು ಅಂತ ಇತ್ತು. ಬಟ್ ಓಪನ್ ಆಗಿ ಅನೂಪ್ ಅವ್ರನ್ನ ಕೇಳೋಕ್ಕಾಗ್ತಾ ಇರಲಿಲ್ಲ, ಆ್ಯಂಡ್ ಸರ್ ಹತ್ರ ಅಂತೂ ಡೆಫಿನೆಟ್ಲಿ ಕೇಳೋ ಪ್ರಶ್ನೆ ಇಲ್ಲ. ದೊಡ್ಡ ದೊಡ್ಡ ಹೆಸರುಗಳು ಬರ್ತಾ ಇತ್ತು ಈ ಪಾತ್ರನ, ಬೇರೆ ಬೇರೆ ರಾಜ್ಯದವ್ರ ಹೆಸರೆಲ್ಲ ಬರ್ತಾ ಇತ್ತು, ಮನಸ್ಸಲ್ಲೇ ಬೈಕೋತಾ ಇದೆ ಅವ್ರಿಗೆಲ್ಲರಿಗೂ ಏನಾದರೂ ಒಂದಾಗಿ ಮಿಸ್ ಆಗಲಿ ಅಂತ. ಥ್ಯಾಂಕ್ಫುಲ್ಲಿ ಫೈನಲಿ ಸುದೀಪ್ ಸರ್ ಅನೂಪ್ ಕೇಳಿದ್ರು ನಿರೂಪೆ ಸಂಜೀವ್ ಗಂಭೀರ ಪ್ಲೇ ಮಾಡಲಿ ಅಂತ. ಸೊ ತುಂಬ ಖುಷಿ ಆಯಿತು, ಆ್ಯಂಡ್ ತುಂಬ ಜನ ಕೇಳ್ತಾರೆ ಬುರ್ಜ್ ಖಲೀಫಾಲ್ ಬಂದಾಗ ಹೇಗನ್ನಿಸ್ತು ಅಂತ. ನಾನು ಡೆಫಿನೆಟ್ಲಿ ಅದು ಸುದೀಪ್ ಸರ್ ಅವರು ನಮ್ಮೇಲಿಟ್ಟಂತ ಪ್ರೀತಿ, ಆಕ್ಚುಲಿ ನಮ್ಮನ್ನ ಅಲ್ಲಿ ಹಾಕ್ಬೇಕು ಅಂತಾನೆ ಇರಲಿಲ್ಲ, ಸರ್ ಹೇಳಿ ಹಾಕ್ಸಿರೋದು. ಸೊ ಅದ್ರ ಬಗ್ಗೆ ನಾನು ಅಷ್ಟೊಂದು ಏನೋ ಅನ್ಸಿಲ್ಲ ನಂಗೆ ಅದು. ಬಟ್ ವಿಕ್ರಾಂತ್ ರೋಣದಲ್ಲಿ ಕ್ಯಾರೆಕ್ಟರ್ ಸಿಕ್ಕಿದಾಗ ತುಂಬ ಖುಷಿ ಆಯಿತು, ಸರ್ ಜೊತೆ ಆಕ್ಟ್ ಮಾಡೋ ಚಾನ್ಸ್, ಆ್ಯಂಡ್ ಆ ವರ್ಲ್ಡ್ ಏನು ಕ್ರಿಯೇಟ್ ಮಾಡ್ತಾ ಇದ್ರು ನಾನು ಪ್ರತಿದಿನ ನೋಡ್ತಾ ಇದ್ದೆ. ಸೆಟ್ ಐಡಿಯಾಸ್ ಶಿವ ಅವ್ರು ಬರ್ತಾ ಇದ್ರು ಡಿಸ್ಕಸ್ ಮಾಡ್ತಾ ಇದ್ರು, ವಿಲಿಯಂ ಅವ್ರು ಬರ್ತಾ ಇದ್ರು ಡಿಸ್ಕಸ್ ಮಾಡ್ತಾ ಇದ್ರು. ಇದು ಬೇರೆನೆ ಲೆವೆಲಲ್ಲಿ ಸಿನಿಮಾ ನಡೀತಾ ಇದೆ, ಬೇರೆನೆ ಲೆವೆಲಲ್ಲಿ ಈ ಸಿನಿಮಾ ಆಗ್ತಾ ಇದೆ, ಬೇರೆ ಎಲ್ಲ ಸಿನಿಮಾ ನಾನು ಮಾಡಿರೋದು ಒಂದ್ ಕಡೆ, ಐ ಥಿಂಕ್ ವಿಕ್ರಾಂತ್ ರೋಣ ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಅಂತ ಹೇಳಕ್ ಇಷ್ಟಪಡ್ತೀನಿ.